ವಿವಿಕ್ತ ಸೇವಿ ಲಭಾಷಿ ಯತವಾ ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯ ಸಮುಪಾಶಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಈ ದಿನ ನಾನು ಮನುಕುಲಕ್ಕೆ ಆಶೀರ್ವಚನಗಳು, ಶಾಂತಿ ಮಂತ್ರಗಳು ಅನ್ನೋ ವಿಷಯದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ವಿದುಷಿ ಶ್ರೀಮತಿ ಸ್ನೇಹ ಹಂಪಿ ಹುಳಿಯವರಿಗೆ, ಶ್ರೀಮತಿ ಅನಿತಾ ಕುಲಕರ್ಣಿಯವರಿಗೆ, ಶ್ರೀ ಮುಕುಂದ್ ಗಂಗೂರವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಭಗವಂತ ನಮಗೆ ಒಂದು ಆ ಜನ್ಮವನ್ನು ಇಲ್ಲಿ ಕೊಟ್ಟಿದ್ದಾನೆ, ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಅದರ ಉದ್ದೇಶ ಒಂದಿದೆ, ಏನು ಅಂತಂದರೆ ನಾವು ಇಲ್ಲಿ ಒಂದು ಸುಖವಾದ ಸಂತೃಪ್ತಿಯಾದ ಬಾಳನ್ನು ಬಾಳಿ ನಾವು ಕೊನೆಗೆ ಆತನನ್ನು ಸೇರಬೇಕು ಅನ್ನೋಂಥದ್ದು. ಹೀಗಿರುವಾಗ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಜೀವನ ಬಹಳ ಗೊಂದಲಮಯವಾಗಿಬಿಟ್ಟಿದೆ. ಎಲ್ಲ ಗೋಜಲು ಗೋಜಲು, ಸದಾ ಮನಸ್ಸಿಗೆ ಕಿರಿಕಿರಿ, ನಾವು ಏನು ಮಾಡಿದ್ರೆ ಏನು ಸರಿಯೋ ಏನು ತಪ್ಪೋ ಅನ್ನೋಂಥ ಒಂದು ಚಿಂತೆ. ಹೀಗಾಗಿ ದೈನಂದಿನ ಜೀವನವೇ ಬಹಳ ದುರ್ಭರವಾಗಿಬಿಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಪಾರಮಾರ್ಥಿಕ ಚಿಂತನೆ ಯಾವ ರೀತಿಯಿಂದ ತಾನೇ ಆದೀತು. ಮೊದಲು ನಮಗೆ ಈ ಒಂದು ಸಂದಿಗ್ಧಗಳು, ಗೊಂದಲಗಳು ಇವೆಲ್ಲನೂ ಹೋಗಬೇಕು, ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ, ಸಮಾಧಾನ, ಶಾಂತಿ ಇವೆಲ್ಲ ಸಿಗಬೇಕು. ಆಗ ನಾವು ಯಾವುದೇ ಒಂದು ರೀತಿಯಲ್ಲಿ ಇಲ್ಲಿನ ಬಾಳನ್ನು ಸುಖವಾಗಿ ಬಾಳಲಿಕ್ಕೂ ಸಾಧ್ಯ, ಮತ್ತು ನಮಗೆ ಪರಮಾತ್ಮನ ಚಿಂತನೆಯೂ ಕೂಡ ಸಾಧ್ಯ. ಈಗ ನಮಗೆ ಈ ಒಂದು ಶಾಂತಿ ಸಿಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಶಾಂತಿಗೆ ಅತ್ಯವಶ್ಯಕವಾಗಿ ಏನಿರಬೇಕು ಅನ್ನೋದು. ಇಲ್ಲಿ ಶಾಂತಿಗೆ ಅತ್ಯವಶ್ಯಕವಾಗಿ ನಮಗೆ ಏನು ಬೇಕು ಅಂತಂದರೆ, ಮೊದಲೆತ್ಕೊಳ್ತಾ ಪ್ರಕೃತಿ ಕೂಡ ನಮಗೆ ಸಹಕಾರವನ್ನು ಕೊಡಬೇಕು. ಪ್ರಕೃತಿಯ ಸಹಕಾರ ನಮಗಿದ್ರೇ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ. ಏನು ಪ್ರಕೃತಿಯ ಸಹಕಾರ ಅಂತಂದರೆ, ಸೂರ್ಯ ಸುಡ್ತಾ ಇದ್ದರೆ ನಾವು ಸಂತೋಷವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರಲಿಕ್ಕೆ ಸಾಧ್ಯವ? ಆನಂದವಾಗಿ ಸಂತೋಷವಾಗಿ ಕಾಲವನ್ನು ಕಳೆಯೋದಕ್ಕೆ ಸಾಧ್ಯವ? ಆವಾಗ ನಮಗೆ ತಕ್ಷಣಕ್ಕೆ ಒಂದು ಫ್ಯಾನ್ ಬೇಕು, ತಕ್ಷಣಕ್ಕೆ ಒಂದು ಎ ಸಿನೋ ಏನಾದರೂ ಬೇಕು. ನಮಗೆ ಪ್ರಪಂಚ ತಣ್ಣಗಾಗಬೇಕು. ಹಿಮಾಲಯದಲ್ಲಿ ಅಲ್ಲಿ ತಪಸ್ಸು ಮಾಡುವಂಥ ಶಕ್ತಿ ಇರೋದು ಯಾರೋ ಕೆಲವು ಯೋಗಿಗಳಿಗೆ, ಎಲ್ಲರಿಗೂ ಅಲ್ಲ. ಹೀಗಿರುವಾಗ ಪ್ರಕೃತಿಯ ಸಹಕಾರ ನಮಗೆ ಬಹಳ ಮಟ್ಟಿಗೆ ಬೇಕು. ನಮಗೆ ಸುಖವಾದ ಹಿತವಾದ ಒಂದು ವಾತಾವರಣ ಬೇಕು ನಮಗೆ. ಮತ್ತು ನಮಗೆ ಆರೋಗ್ಯ ಅನ್ನೋದು ಬೇಕು. ದೇಹ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಇರಬೇಕು. ಅದು ಸುಸ್ಥಿತಿಯಲ್ಲಿ ಇದ್ದರೆ ದೇಹ ಮನಸ್ಸು, ಆಗ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಷ್ಟೆಲ್ಲದರ ಜೊತೆಗೆ ಜೀವನ ನಿರ್ವಹಣೆಗಾಗಿ ನಮಗೆ ಅವಶ್ಯಕವಾದ ಹಣ ಕೂಡ ಬೇಕು. ಇವೆಲ್ಲನೂ ಇದ್ದರೆ ಆವಾಗ ನಾವು ಸಂತೃಪ್ತಿಯಿಂದ, ಸಮಾಧಾನದಿಂದ ಏನಾದರೂ ಒಂದನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ. ಏನೂ ಇಲ್ಲದಿದ್ದರೂ ನಮ್ಮ ನೆಮ್ಮದಿಯಿಂದ ಬೇರೆಯವರನ್ನು ಕೂಡ ಸಂತೋಷವಾಗಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ. ಇದನ್ನೆಲ್ಲ ಮನಗಂಡರು ನಮ್ಮ ಋಷಿವರೇಣ್ಯರು. ಅವರು ಕೆಲವು ದೇವತೆಗಳನ್ನು ಪ್ರಾರ್ಥಿಸಿದರು. ಮನುಷ್ಯ ಜನ್ಮದ ಈ ಮನುಕೋಟಿಗಾಗಿ, ಮನುಕುಲಕ್ಕೋಸ್ಕರ ಅವರು
ಎಲ್ಲರಿಗೂ ಒಂದು ಶಾಂತಿ ಸಮಾಧಾನಗಳು ಸಿಗಲಿ ಅನ್ನೋ ಒಂದು ಆಶಯದಿಂದ ಅವರೇನು ಮಾಡಿದ್ರು, ಕೆಲವು ದೇವತೆಗಳನ್ನು ಉಪಾಸಿಸಿದರು. ಯಾರು ಆ ದೇವತೆಗಳು? ಇಲ್ಲಿ ನಮ್ಮ ಸುತ್ತಲಿನ ಪ್ರಕೃತಿಗೆ ಒಡೆಯರಾಗಿರೋಂಥವ್ರು, ಸೂರ್ಯ, ಚಂದ್ರ ಮತ್ತು ಇಂದ್ರ, ವರುಣ, ಇವರನ್ನೆಲ್ಲನೂ ಪ್ರಾರ್ಥಿಸಿದರು. ಇವರನ್ನೆಲ್ಲನೂ ಪ್ರಾರ್ಥಿಸಿದಾಗ ಅವರು ಇವ್ರಿಗೆ ದರ್ಶನವನ್ನು ಕೊಟ್ಟರು. ಯಾವ ರೀತಿಯಲ್ಲಿ ದರ್ಶನವನ್ನು ಕೊಟ್ಟರು? ಮಂತ್ರ ರೂಪದಲ್ಲೇ ದರ್ಶನವನ್ನು ಕೊಟ್ಟರು. ಅದಕ್ಕೆ ಇವರಿಗೆ ಮಂತ್ರದೃಷ್ಟಾರರು ಅಂತ ಹೇಳ್ತೀವಿ. ಅವರನ್ನು ಮಂತ್ರ ದೇವತೆಗಳು ಅಂತ ಕೂಡ ಕರಿತೀವಿ. ಯಾವಾಗ ಇವರಿಗೆ ಆ ರೀತಿ ದರ್ಶನವನ್ನು ಕೊಟ್ಟರೋ, ಇವರಿಗೆ ತಿಳಿಯದೆ ಮಂತ್ರಗಳು ಇವ್ರ ಬಾಯಿಂದ ಹೊರಹೊಮ್ಮತಾ ಇವೆ, ಆ ಮಂತ್ರಗಳ ಪರಿಣಾಮವಾಗಿ ಅಲ್ಲಿ ಒಂದು ದೇವತೆಯ ಒಂದು ರೂಪ ಬರ್ತಾ ಇದೆ, ಒಂದು ಆಕಾರ ಬರ್ತಾ ಇದೆ, ಆ ದೇವತೆಗಳು ಇವರಿಗೆ ಆಶೀರ್ವಾದ ಮಾಡ್ತಿದ್ದಾರೆ, ಇದು ನಡೆಯತ್ತೆ, ಇದು ನಡೆಯತ್ತೆ, ಇದು ನಡೆಯತ್ತೆ, ಇದು ನಡೆಯಲಿ, ಇದು ನಡೆಯಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ರೀತಿ ಬಂದಂಥ ಮಂತ್ರಗಳು ಈ ಶಾಂತಿ ಮಂತ್ರಗಳು. ಇಲ್ಲಿ ಧ್ವನಿ ತರಂಗಗಳಿಗೆ ಬಹಳ ಶಕ್ತಿ ಇದೆ, ವಿಶೇಷವಾದ ಶಕ್ತಿ ಇದೆ. ಹೀಗಾಗಿ ಈ ಮಂತ್ರಗಳನ್ನೆಲ್ಲನೂ ನಾವು ಗಟ್ಟಿಯಾಗೇ ಉಚ್ಚರಿಸಬೇಕು. ಗಟ್ಟಿಯಾಗಿ ಉಚ್ಚರಿಸಿದರೆ ಆಗ ಅಲ್ಲಿ ಕೆಲವು ಧ್ವನಿ ತರಂಗಗಳು ಒಂದು ವಿಶೇಷವಾದಂಥ ಒಂದು ವಾತಾವರಣವನ್ನು ನಮಗೆ ನಿರ್ಮಿಸಿಕೊಡುತ್ತೆ. ಅವೇ ನಮಗೆ ಶಕ್ತಿಯನ್ನು ಕೊಡೋವಂಥ ಸಾಮರ್ಥ್ಯವನ್ನು ಹೊಂದಿರೋವಂಥದ್ದು. ಆಗ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಲ್ಲಿ ಒಂದು ವಿಶೇಷ ಶಕ್ತಿ ಬರೋದಷ್ಟೇ ಅಲ್ಲ, ನಮ್ಮಲ್ಲೂ ಕೂಡ ಒಂದು ಧನಾತ್ಮಕವಾದ ಚಿಂತನೆ ಬರಲಿಕ್ಕೆ ಸಾಧ್ಯ. ಆ ಧನಾತ್ಮಕವಾದ ಭಾವನೆ ನಮ್ಮಲ್ಲಿ ಬಂದರೆ ಆಗ ನಮ್ಮಲ್ಲಿ ಒಂದು ವಿಶೇಷ ಶಕ್ತಿ ಬಂದೇ ಬರುತ್ತೆ. ಇದರಿಂದ ನಮ್ಮೆಲ್ಲರಿಗೂ ಏಳಿಗೆ ಸಾಧ್ಯ. ಹೀಗಾಗಿ ಶಾಂತಿ ಮಂತ್ರಗಳಿಗೆ ಇಂಥ ಒಂದು ವಿಶಿಷ್ಟವಾದಂಥ ಒಂದು ಶಕ್ತಿ ಇದೆ ಅಂತ ಹೇಳಬಹುದು. ನಾವು ಯಾವಾಗ ಈ ಶಾಂತಿ ಮಂತ್ರಗಳನ್ನು ಪಠಿಸ್ತಾ ಇದ್ದೀವಿ ಅಂತಂದರೆ, ಮನೆಗಳಲ್ಲಿ ಯಾವುದೇ ವಿಶೇಷ ಪೂಜೆ ವ್ರತಗಳು ನಡೆಸಿದಾಗ, ಹೋಮಗಳು ಮಾಡುವಾಗ, ಅಷ್ಟೇ ಅಲ್ಲ ಸಾಮೂಹಿಕ ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲರಲ್ಲೂ ಒಂದು ಒಗ್ಗಟ್ಟಿನ ಭಾವನೆ ಬರಲಿ ಅಂತ, ಎಲ್ಲರಲ್ಲೂ ಒಂದು ಸಂತೃಪ್ತಿ ಸಮಾಧಾನ ಚಿತ್ತ ಬರಲಿ ಅನ್ನೋದ್ರ ದೃಷ್ಟಿಯಿಂದ ಸಾಮೂಹಿಕ ಕಾರ್ಯಕ್ರಮಗಳಲ್ಲೂ ಕೂಡ ಈ ಶಾಂತಿ ಮಂತ್ರಗಳನ್ನು ಜಪಿಸ್ತಾರೆ. ಅಷ್ಟೇ ಅಲ್ಲ ಶಾಲೆಗಳಲ್ಲಿ ಕೂಡ ಮಕ್ಕಳು ಕೂಡ ಇದನ್ನು ಕಲಿತಾರೆ. ಮನೆಗಳಲ್ಲಿ ಕೂಡ ಇದನ್ನು ಖಂಡಿತ ಎಷ್ಟೋ ಮನೆಗಳಲ್ಲಿ ಸಂಸ್ಕಾರವಂತರ ಮನೆಗಳಲ್ಲಿ ಇದನ್ನು ಪಠಿಸ್ತಾರೆ. ಮುಂಜಾನೆ ಮುಸ್ಸಂಜೆಯ ಸಮಯದಲ್ಲಿ ಈ ಶಾಂತಿ ಮಂತ್ರಗಳನ್ನು ಹೇಳಿದರೆ ಅವು ವಿಶೇಷವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ನಾವು ಹೇಳಬಹುದು. ಈ ಶಾಂತಿ ಮಂತ್ರಗಳು ಎಲ್ಲರಲ್ಲೂ ಒಂದು ಆ ಶಾಂತಿ ಸಮಾಧಾನವನ್ನು ತಂದುಬಿಟ್ರೆ ಇನ್ನು ಅದಕ್ಕಿಂತ ಇನ್ನು ಯಾವ ಒಂದು ಶಕ್ತಿಯೂ ನಮಗೆ ಬೇಕಾಗಲ್ಲ, ಇನ್ನು ಯಾವ ರೀತಿಯ ಚಿಕಿತ್ಸೆಯೂ ಬೇಕಾಗಲ್ಲ ನಮ್ಮ ದೇಹಕ್ಕೆ. ದೇಹ ಸದೃಢವಾಗತ್ತೆ, ಮನಸ್ಸು ಬಲವಾಗತ್ತೆ, ಎಲ್ಲರಲ್ಲೂ ಒಂದು ಸೌಹಾರ್ದದ ಭಾವನೆ ಮೂಡುತ್ತೆ. ಮುಖ್ಯವಾಗಿ ನಾವು ಯಾವ ಶಾಂತಿ ಮಂತ್ರಗಳನ್ನು ಜಪಿಸಿದರೆ ಒಳ್ಳೆಯದು ಅಂತ ಯೋಚಿಸಿದರೆ, ನಾವು ಒಂದು ಕಡೆಯಿಂದ ಯೋಚನೆ ಮಾಡ್ಕೊಂಡು ಬಂದರೆ ನಮಗೆ ಮೊಟ್ಟ ಮೊದಲಿಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಅದು ನಮಗೆ ಅನುಕೂಲವಾಗಿರಬೇಕು. ಅದನ್ನು ಇದಕ್ಕೆ ನಾವು ಒಂದು ಶಾಂತಿ ಮಂತ್ರವನ್ನು, ಈ ಸಾಮಾನ್ಯವಾಗಿ ಇದು ಎಲ್ಲರಿಗೂ ತಿಳಿದಿರುವಂಥ ಒಂದು ಶಾಂತಿ ಮಂತ್ರವೇ, ಇದನ್ನು ಎಲ್ಲರೂ ಜಪಿಸ್ತೀವಿ. ಅಭಿಷೇಕಗಳನ್ನು ಮಾಡುವಾಗ ಈ ಶಾಂತಿ ಮಂತ್ರವನ್ನು ಹೇಳ್ತೀವಿ. ಇದೇನಪ್ಪ ಅಂತಂದರೆ, ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವ ಮಾಧ್ವೀ ಈರ್ನ ಸಂತೋಷಧೀಹಿ ಅಂತ ಬರುತ್ತೆ. ಅಂದರೆ ಏನು, ಇಲ್ಲಿ ನನ್ನ ಸುತ್ತ ಬೀಸ್ತಾ ಇರೋ ಗಾಳಿ ಹೇಗಿದೆ, ಸಿಹಿಯಾಗಿದೆ. ಇಲ್ಲಿ ಸಿಹಿ ಅಂದರೆ ಹಿತವಾಗಿದೆ, ನನ್ನ ಸುತ್ತ ಬೀಸ್ತಾ ಇರೋ ಗಾಳಿ ಹಿತವಾಗಿದೆ, ನದಿಯಲ್ಲಿ ಹರಿತಾ ಇರೋ ನೀರು ಹಿತವಾಗಿದೆ. ಆಮೇಲೆ ಇಲ್ಲಿ ಔಷಧೀಯ ಸಸ್ಯಗಳು ಏನಿವೆ ಅವು ತುಂಬ ಒಂದು ಸಿಹಿಯನ್ನು ಕೊಡ್ತಾ ಇದೆ ನಮಗೆ. ಮತ್ತು ಬೆಳಗಿನಲ್ಲಿ, ಮುಂಜಾನೆಯಲ್ಲಿ, ಮತ್ತು ಸಾಯಂಕಾಲದಲ್ಲಿ, ಮುಸ್ಸಂಜೆಯಲ್ಲಿ, ಮಧುನಕ್ತ ಮುತೋಷಸಿ ಮಧುಮತ್ ಪಾರ್ಥಿವಗ್ರಂ ರಜ, ಆಮೇಲೆ ಭೂಮಿಯಲ್ಲಿ ಬರ್ತಾ ಇರುವಂಥ ಮಣ್ಣಿನ ಕಣಗಳಲ್ಲಿ ಸವಿ ಇದೆ. ಹೌದು, ಅದರಲ್ಲಿ ಸವಿ ಇರೋ ವೇಳೆಗೆ ನಮಗಂಥ ಸಿಹಿ ಫಲಗಳು ಸಿಗ್ತಾ ಇರೋದು. ಆಮೇಲೆ ಆಕಾಶದಲ್ಲಿರುವಂಥ ಭಗವಂತ ನಮ್ಮ ತಂದೆ, ಆತ ಭಗವಂತ ನಮ್ಮ ತಂದೆ, ಆತ ನಮಗೆ ಈ ಸಿಹಿಯನ್ನು ದಯಪಾಲಿಸ್ತಾ ಇದ್ದಾನೆ. ಆಮೇಲೆ ನಮ್ಮಲ್ಲಿ ಯಾವ ಸಸ್ಯ ಸಮೃದ್ಧಿ ಇದೆಯೋ ಅದೆಲ್ಲ ಸಿಹಿಯನ್ನು ಕೊಡೋವಂಥದ್ದಾಗಿದೆ.
ಸೂರ್ಯ ಭಗವಾನ್ ಆತ ನಮಗೆ ಸಿಹಿಯನ್ನು ಕೊಡ್ತಾ ಇದ್ದಾನೆ, ಹಸುಗಳು ನಮಗೆ ಸಿಹಿಯನ್ನು ಕೊಡ್ತಾ ಇವೆ, ಸಿಹಿಯಾದ ಹಾಲನ್ನು ಕೊಡ್ತಾ ಇವೆ ಅಂತ ವರ್ಣಿಸುತ್ತೆ ಇದು. ಇದನ್ನು ಸಾಮಾನ್ಯವಾಗಿ ನಾವು ಪೂಜೆ ಮಾಡುವಾಗ ಜೇನುತುಪ್ಪದ ಅಭಿಷೇಕ ಮಾಡಬೇಕಾದ್ರೆ ಈ ಶ್ಲೋಕವನ್ನು ನಾವು ಪಠಿಸ್ತೀವಿ. ಇದು ಅನೇಕ ಜನರಿಗೆ ತಿಳಿದಿರುವಂಥ ಒಂದು ಶ್ಲೋಕ. ಅದಷ್ಟೇ ಅಲ್ಲ, ಅಲ್ಲಿಗೆ ನಿಲ್ಲಿಸಿಲ್ಲ, ಅಂಥದ್ದೇ ಮತ್ತೊಂದು ಯಜುರ್ವೇದದಲ್ಲಿ ಬರೋಂಥ ಒಂದು ಶಾಂತಿ ಮಂತ್ರ ಇದೆ. ಅದು ಏನು ಹೇಳುತ್ತೆ ಅಂತಂದರೆ, ದ್ಯೌಶಾಂತಿರಂತರಿಕ್ಷಂ ಶಾಂತಿ, ಪೃಥಿವೀ ಶಾಂತಿ, ರಾಪಶಾಂತಿ, ರೋಷಧಯಶಾಂತಿ, ವನಸ್ಪತಯಶಾಂತಿ, ವಿಶ್ವೇ ದೇವಶಾಂತಿ, ಬ್ರಹ್ಮಶಾಂತಿ. ಹಾಗೆ ಒಂದು ಕಡೆಯಿಂದ ಎಲ್ಲ ಹೇಳ್ಕೊಂಡು ಬರ್ತಾ ಇದೆ. ಆ ಮೇಲಿರೋ ಸ್ವರ್ಗ, ದ್ಯೌ ಅಂದರೆ ಸ್ವರ್ಗ, ಆ ಸ್ವರ್ಗದಲ್ಲಿ ಶಾಂತಿ ಇದೆ. ಹೌದು, ಅದೆಲ್ಲ ನಾವು ಅಂದ್ಕೊಂಡಿದ್ದೀವಿ, ಸ್ವರ್ಗದಲ್ಲಿ ಶಾಂತಿ ಇದೆ ಅಂತ ಒಂದು ಭಾವನೆ ನಮ್ಮಲ್ಲಿ ಇದೆ. ಮತ್ತು ಅಂತರಿಕ್ಷಂ, ಆಕಾಶದಲ್ಲಿ ಶಾಂತಿ ಇದೆ, ಪೃಥ್ವಿ ಭೂಮಿಯಲ್ಲಿ ಶಾಂತಿ ಇದೆ, ಆಪಹ ನೀರಿನಲ್ಲಿ ಶಾಂತಿ ಇದೆ, ಔಷಧಯ ಶಾಂತಿ, ಯಾವ್ದ್ಯಾವುದು ಗಿಡಮೂಲಿಕೆಗಳಿವೆಯೋ ಅವುಗಳಲ್ಲಿ ಶಾಂತಿ ಇದೆ. ಅಂದರೆ ನಾವು ಅವುಗಳಲ್ಲಿ ಶಾಂತಿ ಇರೋದ್ರಿಂದಲೇ ನಮ್ಮ ರೋಗ ಗುಣವಾಗೋದು. ಮತ್ತು ವನಸ್ಪತಿಯ ಶಾಂತಿ, ಎಲ್ಲಿ ಯಾವ್ಯಾವ ಸಸ್ಯ ಸಮೃದ್ಧಿ ಇದೆಯೋ ಅಲ್ಲೆಲ್ಲನೂ ಶಾಂತಿ ತುಂಬಿದೆ. ಆಮೇಲೆ ನಮ್ಮನ್ನು ಕಾಪಾಡುವಂಥ ದೇವತೆಗಳು ಸಾಕಷ್ಟು ಜನ ಇದ್ದಾರೆ, ವಿಶ್ವೇ ದೇವಾಹ ಅಂತ ಹೇಳ್ತಾರೆ. ಅವರುಗಳಲ್ಲಿ ಶಾಂತಿ ತುಂಬಿದೆ, ಅವರಲ್ಲಿ ಶಾಂತಿ ಇರೋದ್ರಿಂದಲೇ ನಾವೆಲ್ಲರೂ ಸುಸ್ಥಿತಿಯಲ್ಲಿರೋದು. ಮತ್ತು ಬ್ರಹ್ಮಶಾಂತಿ, ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ, ಆತ ಶಾಂತಿಯಾಗಿರೋದ್ರಿಂದ ಇಂಥ ಒಂದು ಒಳ್ಳೆಯ ಒಂದು ಸೃಷ್ಟಿ ಆಗ್ತಾ ಇದೆ, ನಾವು ತಕ್ಕ ಮಟ್ಟಿಗೆ ಸಂತೋಷವಾಗಿದ್ದೀವಿ. ಹೀಗೆ ಎಲ್ಲ ಕಡೆ ಶಾಂತಿ ತುಂಬಿದೆ, ಶಾಂತಿ ತುಂಬಿದೆ ಅಂತ ಹೇಳ್ತಾ ಸರ್ವಂ ಶಾಂತಿ, ಶಾಂತಿರೇವ ಶಾಂತಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಶಾಂತಿ ಇದೆ, ಶಾಂತಿ ಬಿಟ್ಟರೆ ಇನ್ನೇನಿಲ್ಲ, ಅಲ್ಲಿ ಶಾಂತಿ ಇದೆ, ಶಾಂತಿ ಇದೆ ಅಂತ ಹೇಳ್ತಾ ಸಾಮೇ ಸಾಮ ಶಾಂತಿರೇಧಿ, ಅದು ನಮಗೆ ಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಹೀಗೆ ಎಲ್ಲ ಕಡೆ ಆ ಶಾಂತಿ ತುಂಬಿದೆ ಅನ್ನೋದನ್ನು ಯಜುರ್ವೇದದಲ್ಲಿ ಹೇಳಿದ್ದಾರೆ. ಆ ಶಾಂತಿಯನ್ನು ನಾವು ಗುರುತಿಸಬೇಕು, ಸುತ್ತ ಶಾಂತಿ ಇದೆ, ಆ ಶಾಂತಿಯನ್ನು ನಾವು ಗುರುತಿಸಿ ನಮ್ಮಲ್ಲಿ ಆ ಶಾಂತಿಯನ್ನು ತಂದುಕೊಂಡಾಗ ಆಗ ಅದು ನಮಗೆ ಶ್ರೇಯಸ್ಸನ್ನು ತರುತ್ತೆ. ಮತ್ತು ಪುರುಷ ಸೂಕ್ತ, ಪುರುಷ ಸೂಕ್ತದಲ್ಲಿ ಹೇಳ್ತಾರೆ ತಚ್ಛನ್ಯೋರಾವ್ರು ನೀಮಹೇ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಶಾಂತಿ ನಮ್ಮಲ್ಲೂ ಬರಲಿ, ಯಾತಕ್ಕೆ ಬರಬೇಕು ನಮಗೆ, ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ಅಂತ ಹೇಳ್ತಾರೆ. ನಾವು ಇನ್ನೂ ಯಜ್ಞ ಕಾರ್ಯಗಳಲ್ಲಿ ಭಾಗವಹಿಸೋಣ, ಯಜ್ಞ ಕಾರ್ಯಗಳಲ್ಲಿ ಭಾಗವಹಿಸಿದಾಗ ನಾವು ಅಷ್ಟೇ ಒಂದು ಉತ್ಸಾಹದಿಂದ ಒಂದು ಗಟ್ಟಿಯಾಗಿ ನಾವು ಮಂತ್ರಗಳನ್ನು ಹೇಳೋಣ, ಆ ಶಕ್ತಿ ನಮಗೆ ಬರಲಿ, ಆ ಮಂತ್ರಗಳನ್ನು ನಾವು ಕಲಿಯೋಣ. ನಮಗೆ ಯಾಕೆ ಶಾಂತಿ ಬೇಕು, ನಾವು ಅಂಥ ಸತ್ಕಾರ್ಯಗಳಲ್ಲಿ ನಾವು ಭಾಗವಹಿಸಬೇಕು. ಯಜ್ಞ ಕಾರ್ಯಗಳಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ಯಜ್ಞಪತಿ ಯಾರಿದ್ದಾನೆ ಅವನನ್ನು ಕೂಡ ನಾವು ಆರಾಧಿಸಬೇಕು ಅಂತ ಹೇಳ್ತಾರೆ. ಯಾರು ಯಜ್ಞಪತಿ? ಭಗವಂತ. ನಾವು ಯಾರಿಗೋಸ್ಕರ ಯಜ್ಞ ಮಾಡ್ತೀವೋ, ಅದು ದೇವಿಯಾಗಲಿ, ಪರಮೇಶ್ವರನಾಗಲಿ, ಅಥವಾ ವಿಷ್ಣು ಆಗಲಿ, ಗಣಪತಿ ಆಗಲಿ, ನಾವು ಯಾರಿಗೋಸ್ಕರ ಯಜ್ಞ ಮಾಡ್ತಿದ್ದೀವಿ? ಅಲ್ಲಿ ಅಗ್ನಿದೇವನೂ ಬರ್ತಾನೆ, ಇವರೆಲ್ಲರಿಗೋಸ್ಕರ ಕೂಡ ನಾವು ಈ ಶಾಂತಿ ಮಂತ್ರಗಳನ್ನು ಪಠಿಸೋಣ, ನಾವೆಲ್ಲರೂ ಸಂತೋಷವಾಗಿ ಇವನ್ನೆಲ್ಲ ಉಚ್ಚರಿಸೋಣ ಅಂತ. ಆಗ ಈ ದೇವರುಗಳು ನಮಗೆ ಒಲಿತಾರೆ ಅಂತ ಹೇಳ್ತಾರೆ. ದೈವಿ ಸಸ್ತುರಸ್ತುನಃ ಅಂತ ಹೇಳ್ತಾರೆ, ದೈವಿ ಸ್ವಸ್ತಿರಸ್ತುನಃ, ಸ್ವಸ್ತಿರ್ ಮಾನುಷೇಭ್ಯ, ಮನುಷ್ಯರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿದರು. ಆಮೇಲೆ ಊರ್ಧ್ವಂ ಜಿಗಾತು ಭೇಷಜಂ, ಆ ಸಸ್ಯ ಇದು ಇದೆಯಲ್ವಾ, ಸಸ್ಯ ಸಂಕುಲ ಇದೆಯಲ್ವಾ, ಅದು ಮೇಲಿನವರೆಗೂ ಎತ್ತರಕ್ಕೆ ಬೆಳೀಲಿ, ಅಂದರೆ ಸಸ್ಯ ಸಮೃದ್ಧಿಯಾಗಲಿ. ಸಸ್ಯ ಸಮೃದ್ಧಿಯಾದಷ್ಟೂ ಮನುಷ್ಯನಿಗೆ ಆಹಾರ ಯಥೇಚ್ಛವಾಗಿ ಸಿಗತ್ತೆ, ಮನುಷ್ಯನಿಗೆ ಆಹಾರ ಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಸಸ್ಯ ಸಮೃದ್ಧಿ ಇರಲಿ ಅನ್ನೋದ್ರ ಜೊತೆಗೆ ಮನುಷ್ಯನಿಗೆ ಆಹಾರ ಚೆನ್ನಾಗಿ ಸಿಕ್ಕಲಿ ಅನ್ನೋಂಥ ಒಂದು ಭಾವನೆಯೂ ಇದೆ. ಮತ್ತು ಇದರಲ್ಲಿ ಹೇಳ್ತಾರೆ ಶಂನು ಅಸ್ತು ದ್ವಿಪದೇ ಶಂ ಚತುಷ್ಪದೇ ಅಂತ, ಎರಡು ಕಾಲು ಇರೋಂಥ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ, ನಾಲ್ಕು ಕಾಲು ಇರೋಂಥವ್ರಿಗೂ ಒಳ್ಳೆಯದಾಗಲಿ. ಅಂದರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಭಾವನೆ ನೋಡಿ, ಎರಡು ಕಾಲು ಇರೋರು ಮನುಷ್ಯರು, ಮನುಷ್ಯ ಗಣಕ್ಕೆಲ್ಲನೂ ಒಳ್ಳೆಯದಾಗಲಿ, ಎಲ್ಲ ಮನುಷ್ಯರಿಗೂ ಒಳ್ಳೆಯದಾಗಲಿ ಅದನ್ನು ಬಯಸ್ತಾ ಇದ್ದಾರೆ. ಅದು ಒಂದು ಹೆಜ್ಜೆ ಆಯಿತು. ಮತ್ತು ಶಂ ಚತುಷ್ಪದೆ, ಎಷ್ಟೊಂದು ಪ್ರಾಣಿಗಳಿವೆ ಇಲ್ಲಿ, ಆ ಎಲ್ಲ ಪ್ರಾಣಿಗಳಿಗೂ ಕೂಡ ಒಳ್ಳೆಯದಾಗಲಿ
ಇಲ್ಲಿ ಇಡೀ ಭೂಮಂಡಲದಲ್ಲಿ ಏನೇನಿದೆಯೋ ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ಅಭಿವೃದ್ಧಿಯಾಗಲಿ, ಸಸ್ಯ ಸಂಪತ್ತು ವೃದ್ಧಿಯಾಗಲಿ, ನಾಲ್ಕು ಕಾಲುಗಳಿರುವಂಥ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ, ಮತ್ತು ಆ ಎರಡು ಕಾಲಿರುವಂಥ ಮನುಷ್ಯನಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸುಖಿಸೋಣ, ಎಲ್ಲರೂ ಸುಖಿಸೋಣ, ಎಲ್ಲ ಕಡೆ ಶಾಂತಿ ಬರಲಿ. ಓಂ ಶಾಂತಿ 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 ಅಂತ ಹೇಳ್ತಾರೆ. ಇದು ಪುರುಷ ಸೂಕ್ತದಲ್ಲಿ ಬರುವಂಥದ್ದು. ಎಲ್ಲರೂ ಆಶಿಸೋದು ಇದೆ. ಏನು? ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಾಗಿರಲಿ ಅಂತ. ಇದನ್ನು ಅಷ್ಟೇ ತುಂಬ ಹೇಳ್ತಾ ಇರ್ತಾರೆ ಎಲ್ಲ ಕಡೆ. ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖಿಗಳಾಗಲಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಸರ್ವೇ ಸಂತು ನಿರಾಮಯಃ, ಎಲ್ಲರೂ ರೋಗ ಮುಕ್ತರಾಗಲಿ, ರೋಗಗಳು ಹೋಗಲಿ, ಅವರು ಆರೋಗ್ಯವಂತರಾಗಲಿ. ಅದು ಬಹಳ ಮುಖ್ಯ. ಅದೇನದು, ಶರೀರ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರಲ್ವಾ. ಆ ಶರೀರ ಧರ್ಮವನ್ನು ಆಚರಿಸಬೇಕು ಅಂತಂದರೆ ರೋಗ ಮುಕ್ತವಾಗಿರಬೇಕು. ನರಳತಾ ಯಾರೂ ಶ್ಲೋಕ ಪಾಠಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ವೇ ಸಂತು ನಿರಾಮಯಃ ಅಂತ ಹೇಳಿದ್ರು. ಮತ್ತು ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರಿಗೂ ಕ್ಷೇಮ ಉಂಟಾಗಲಿ. ಕ್ಷೇಮ ಅಂದರೆ ಇಲ್ಲಿ ಒಂದು ಏನು ಅಂತಂದರೆ ರಕ್ಷಣೆ ಅಂತ ಕೂಡ. ನಾನು ಎಲ್ಲರನ್ನು ರಕ್ಷಿಸುವಂತಹ ಭಗವಂತ ಎಲ್ಲರನ್ನು ಕಾಪಾಡಲಿ, ಎಲ್ಲರನ್ನು ರಕ್ಷಿಸಲಿ, ಯಾರಿಗೂ ಯಾವುದೇ ರೀತಿಯ ಭಯ ಇಲ್ಲದೆ ಹೋಗಲಿ. ಇಲ್ಲಿ ಏನಪ್ಪ ಅಂತಂದರೆ, ನಾವೇ ಕಂಡ ಹಾಗೆ ಯುದ್ಧ ಭೀತಿ ಇದ್ದರೆ ಯಾವ ದೇಶ ತಾನೇ ಅಲ್ಲಿನ ಜನಗಳು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ? ನಾವಿದನ್ನು ಇತ್ತೀಚೆಗೆ ಸಾಕಷ್ಟು ಕಂಡಿದ್ದೀವಿ. ಎಷ್ಟೋ ದೇಶಗಳಲ್ಲಿ ಈಗ ಯುದ್ಧ ನಡೆದದ್ದನ್ನು ಕಂಡಿದ್ದೀವಿ ನಾವು ಇತ್ತೀಚೆಗೆನೇ. ಆ ಯುದ್ಧಗಳು ನಡೀತಾ ಇರಬೇಕಾದ್ರೆ ಅವರಲ್ಲಿ ಶಾಂತಿ ಸಮಾಧಾನಗಳು ಎಲ್ಲಿಂದ ಬಂದಿತ್ತು? ದಿನ ದಿನ ಜೀವ ಭಯ ಇದ್ದರೆ. ಹಾಗಾಗಿ ಸರ್ವೇ ಭದ್ರಾಣಿ ಪಶ್ಯಂತೂ, ಎಲ್ಲರೂ ಒಂದು ರೀತಿಯಲ್ಲಿ ಕ್ಷೇಮವನ್ನು ಕಾಣಲಿ, ಅವರಿಗೆ ಕ್ಷೇಮವಿರಲಿ, ರಕ್ಷಣೆ ಸಿಗಲಿ ಅಂತ ಹೇಳ್ತಾ ಮತ್ತೆ ಕೊನೆಯ ಸಾಲಿನಲ್ಲಿ ಹೇಳ್ತಾರೆ, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಯಾರಿಗೂ ದುಃಖ ಅನ್ನೋದು ಇಲ್ಲದೆ ಹೋಗಲಿ, ಯಾವ ರೀತಿಯ ದುಃಖವೂ ಆಗದೇ ಇರಲಿ, ಎಲ್ಲರೂ ಶಾಂತಿಯಿಂದ ಸಮಾಧಾನದಿಂದ ಸಂತೃಪ್ತಿಯಿಂದ ಇರೋ ಹಾಗಾಗಲಿ ಅಂತ ಆಶಿಸ್ತಾರೆ. ಇಷ್ಟೆಲ್ಲ ಆಗಬೇಕು ಅಂತಂದರೆ ಇದನ್ನೆಲ್ಲ ಯಾರಾದರೂ ಒಬ್ಬರು ತಿಳಿಸ್ಕೊಡ್ಬೇಕಲ್ವ ನಮಗೆ? ಯಾರಾದರೂ ತಿಳಿಸ್ಕೊಟ್ರೆ ಆವಾಗ ನಮಗೆ ಇದು ಅರ್ಥ ಆಗುತ್ತೆ. ಆ ತಿಳಿಸ್ಕೊಡೋರು ಯಾರು? ಗುರುಗಳು, ಮನೆಯಲ್ಲಿ ಹಿರಿಯರು, ತಂದೆ ತಾಯಿ, ಇವರೆಲ್ಲರೂ ನಮಗೆ ಪಾಠಗಳನ್ನು ಹೇಳ್ಕೊಡ್ತಾರೆ. ಶಾಲೆಗಳಲ್ಲಿ ಹೇಳ್ಕೊಡ್ತಾರೆ. ಯಾವುದು? ವಿಜ್ಞಾನ, ಗಣಿತ, ಸಮಾಜಶಾಸ್ತ್ರ ಇವೆಲ್ಲ ಉಂಟು. ಅದರ ಜೊತೆಗೆ ಇವನ್ನು ಹೇಳ್ತಾರೆ, ಹೇಳೇ ಹೇಳ್ತಾರೆ. ಅದು ಗುರುಗಳ ಬಾಯಿಂದ ಬರುತ್ತೆ. ಸಾಮಾನ್ಯವಾಗಿ ಶಾಲೆಗಳಲ್ಲಿ ಮತ್ತೊಂದು ಶ್ಲೋಕವನ್ನು ಹೇಳಿಸ್ತಾರೆ, ಅದು ಸಹನಾವವತು. ಅಲ್ಲಿ ಸಹನಾವವತು ಸಹನೌ ಭುನತ್ತು ಸಹ ವೀರ್ಯಂ ಕರವಾವಹೈ ಅಂತ ಹೇಳ್ತಾರೆ. ಏನದು ಸಹನಾವವತ್ತು ಅಂತಂದರೆ, ಇಲ್ಲಿ ಅಲ್ಲಿ ಒಂದು ರೀತಿಯಲ್ಲಿ ಸಂಧಿ ಆಗಿದೆ ಅದು. ನಾವು ಅವತ್ತು, ನಾವು ಅಂದರೆ ನಾವಿಬ್ಬರು ಅಂತ. ನಾವಿಬ್ಬರು ನಮ್ಮಿಬ್ಬರನ್ನು ಒಟ್ಟಿಗೆ ಆಶೀರ್ವಾದ ಮಾಡಪ್ಪ ಅಂದ್ಬಿಟ್ಟು ಭಗವಂತನನ್ನು ಕೋರ್ಕೊಳ್ತಾ ಇರೋದು. ಸಹನಾವವತ್ತು, ನಾವು ಅವತ್ತು, ನಾವವತ್ತು ಆಗಿದೆ. ಸಹನಾವವತ್ತು ನಮ್ಮಿಬ್ಬರನ್ನು ಒಟ್ಟಿಗೆ ಆಶೀರ್ವಾದ ಮಾಡು. ಯಾರಿಬ್ಬರನ್ನ? ಗುರುಗಳನ್ನು, ಶಿಷ್ಯರನ್ನು. ಇದು ಪ್ರಾರ್ಥಿಸ್ತಾ ಇರೋದು. ಗುರುಗಳ ಹತ್ರ ಪಾಠ ಕಲಿತಾ ಇರೋವಾಗ ಗುರುಗಳ ಬಗ್ಗೆ ಶಿಷ್ಯ ಪ್ರೀತಿಯಿಂದ ಈ ರೀತಿ ಯೋಚನೆ ಮಾಡಬೇಕು, ಭಗವಂತ ನನ್ನ ಗುರುಗಳನ್ನು ಕಾಪಾಡು ಅಂತ. ಗುರುಗಳು ಕೂಡ ನಾನು ಶಿಷ್ಯನ ಬಗ್ಗೆ ಇದೇ ರೀತಿ ಯೋಚನೆ ಮಾಡಬೇಕು. ನಾನು ಹೇಳ್ಕೊಡ್ತಾ ಇರೋವಂಥ ವಿದ್ಯೆ ಇವನಿಗೆ ಅರ್ಥವಾಗಲಿ, ಇವನು ಇದರಿಂದ ಉದ್ಧಾರವಾಗಲಿ, ಒಳ್ಳೆಯದಾಗಲಿ, ಭಗವಂತ ಇವನಿಗೆ ಒಳ್ಳೆಯದು ಮಾಡು. ಇಲ್ಲಿ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಈ ಶಾಂತಿ ಮಂತ್ರವನ್ನು ಹೇಳಿಸ್ತಾರೆ. ಆ ಅಸೆಂಬ್ಲಿ ಸಮಯದಲ್ಲಿ ಗುರುಗಳು ಶಿಷ್ಯರು ಒಟ್ಟಾಗಿ ನಿಂತ್ಕೊಂಡು ಇದನ್ನೆಲ್ಲ ಹೇಳ್ತಾರೆ. ಸಹನಾವವತ್ತು ಸಹನೌ ಭುನತ್ತು, ಆ ಭಗವಂತ ನಮ್ಮಿಬ್ಬರನ್ನು ಒಟ್ಟಿಗೆ ಪೋಷಿಸಲಿ. ಯಾರಿಬ್ಬರನ್ನ? ಗುರುವನ್ನ, ಶಿಷ್ಯರನ್ನ. ಶಿಷ್ಯರೆಲ್ಲ ಒಂದು, ಗುರು ಒಂದು, ಇವರೆಲ್ಲರನ್ನೂ ಒಟ್ಟಿಗೆ ಭಗವಂತ ಪೋಷಿಸಲಿ. ಸಹವೀರ್ಯಂ ಕರವಾವಹೈ, ನಾವೆಲ್ಲರೂ ಒಟ್ಟಿಗೆ ಒಂದಕ್ಕೆ ಪ್ರಯತ್ನ ಮಾಡೋಣ. ಯಾವುದೋ ಒಂದು ಕೆಲಸ ಆಗಬೇಕು, ಅದು ನಿರ್ವಿಘ್ನವಾಗಿ ಆಗಲಿ. ನಾವಿಬ್ಬರೂ ಒಂದೇ ರೀತಿಯಲ್ಲಿ ಒಟ್ಟಿಗೆ ನಾವು
ಈ ಕಾರ್ಯವನ್ನು ಮಾಡೋಣ. ಸಹವೀರ್ಯಂ ಕರವಾವಹೈ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಾರ್ಯಕ್ಕೆ ಯಾವ ವಿಘ್ನವೂ ಬರದೇ ಇರಲಿ. ಗುರು ಏನೋ ಬೋಧಿಸ್ತಾ ಇದ್ದಾರೆ, ಶಿಷ್ಯರಿಗೆ ಬೋಧಿಸ್ತಾ ಇದ್ದಾರೆ, ಅದಕ್ಕೆ ವಿಘ್ನಗಳು ಬರದೇ ಇರಲಿ ಅಂದ್ಬಿಟ್ಟು ಇದನ್ನು ಹೇಳ್ತಾರೆ. ತೇಜಸ್ವಿನಾವಧೀತಮಸ್ತು. ಮತ್ತು ಇಲ್ಲಿ ಗುರುಗಳು ಶಿಷ್ಯರಿಗೆ ಏನನ್ನೋ ಒಂದನ್ನು ಕೊಡ್ತಾ ಇದ್ದಾರೆ. ಏನದು? ವಿದ್ಯೆ. ಶಿಷ್ಯರು ಪಡೀತಾ ಇದ್ದಾರೆ, ಆ ವಿದ್ಯೆಯನ್ನು ಪಡೀತಾ ಇದ್ದಾರೆ. ಇಲ್ಲಿ ನಮ್ಮ ತೇಜಸ್ಸನ್ನು ನಾವು ಕೊಡ್ತಾ ಇದ್ದೀವಿ, ಈ ತೇಜಸ್ಸು ಇವನಿಗೆ ಒಳ್ಳೆಯದನ್ನುಂಟು ಮಾಡಲಿ, ಇದರಿಂದ ಇವನು ತೇಜೋವಂತನಾಗಲಿ ಅನ್ನೋದು ಗುರುಗಳ ಆಶೀರ್ವಾದ. ಶಿಷ್ಯ, ನಾನು ಈ ತೇಜಸ್ಸನ್ನು ಪಡೀತಾ ಇದ್ದೀನಿ, ನನಗೆ ಇದರಿಂದ ಒಳ್ಳೆಯದಾಗಲಿ. ತೇಜಸ್ವಿನಾವಧೀತಮಸ್ತು. ಇಬ್ಬರಲ್ಲೂ ಈ ತೇಜಸ್ಸು ಯಥೇಚ್ಛವಾಗಿ ಬರಲಿ. ಇಲ್ಲಿ ಗುರುಗಳು ತೇಜಸ್ಸು ಕೊಟ್ಟಾಕ್ಷಣ ಅವರಲ್ಲಿ ಇರೋದು ಏನು ಕಳೆದು ಹೋಗಲ್ಲ, ಆತನಲ್ಲಿ ಇರೋಂಥ ತೇಜಸ್ಸು ಮತ್ತಷ್ಟು ಅಭಿವೃದ್ಧಿ ಆಗತ್ತೆ. ಗುರು ಹೇಳಿಕೊಟ್ಟಷ್ಟು ಗುರುವಿಗೆ ಅಭಿವೃದ್ಧಿ ಸಾಧ್ಯ. ಅಷ್ಟು ಹೇಳಿದ ಮೇಲೆ ಮತ್ತೊಂದು ಮಾತು ಹೇಳ್ತಾರೆ, ಮಾ ವಿದ್ವಿಷಾವಹೈ ಅಂತಾರೆ. ಅಂದರೆ ಏನು? ಗುರುಗಳಿಗೆ ಶಿಷ್ಯರಿಗೆ ಯಾವತ್ತಿಗೆ ಆಗಲಿ ವೈಮನಸ್ಯವಾಗಲಿ ದ್ವೇಷವಾಗಲಿ ಅಸಹನೆಯಾಗಲಿ ಅಸಡ್ಡೆಯಾಗಲಿ ಯಾವುದು ಬರಬಾರದು. ಮಾ ವಿದ್ವಿಷಾವಹೈ, ನಾವು ಯಾರು ಯಾರನ್ನು ದ್ವೇಷಿಸೋದು ಬೇಡ. ಇಲ್ಲಿ ಶಿಷ್ಯರು ಅಷ್ಟೇ, ಒಬ್ರಿಗೊಬ್ರು ಯಾರಲ್ಲೂ ದ್ವೇಷವಾಗಿ ಬರಬಾರ್ದು. ಗುರುಗಳ ಬಗ್ಗೆ ಅಂತೂ ಯಾವಾಗಲೂ ಸದಾ ಗೌರವ ಇರಬೇಕು. ಗುರುಗಳಿಗೂ ಕೂಡ ಶಿಷ್ಯರ ಬಗ್ಗೆ ಅದೇ ರೀತಿಯಾದಂಥ ಒಂದು ಪ್ರೀತಿ ಸದಾ ಇರಬೇಕು. ಮಾ ವಿದ್ವಿಷಾವಹ, ಯಾರ ಮೇಲೂ ನಾವು ಕೋಪ ಮಾಡ್ಕೊಳ್ಬೇಕಾಗಿಲ್ಲ, ಯಾರ ಮೇಲೂ ನಾವು ಕೂಗಾಡಬೇಕಾಗಿಲ್ಲ, ಯಾರ ಮೇಲೂ ನಾವು ತಿರಸ್ಕಾರದಿಂದ ಕಾಣೋದಂತ ಕಾಣಬೇಕಾಗಿಲ್ಲ. ಅಂಥ ಭಾವನೆ ಬೇಡ, ದ್ವೇಷ ಬೇಡ ಅಂತ ಹೇಳ್ತಾರೆ. ಅಂಥ ಒಂದು ಶ್ರೇಷ್ಠವಾದಂಥ ಒಂದು ಶಾಂತಿ ಮಂತ್ರ ಶಾಲಾ ಕಾಲೇಜು ಶಾಲೆಗಳಲ್ಲಿ ಪಠಿಸ್ತಾರೆ. ಅದನ್ನು ಪಠಿಸೋವಾಗ ಇದನ್ನು ಅರ್ಥ ಮಾಡಿಕೊಂಡು ಮನಃಪೂರ್ವಕವಾಗಿ ಹೇಳಿದ್ರೆ ಬಹಳ ಒಳ್ಳೆಯದು. ಕೃಷ್ಣ ಯಜುರ್ವೇದದಲ್ಲಿ ತೈತಿರಿಯ ಉಪನಿಷತ್ತಿನಲ್ಲಿ ಇರೋಂಥದ್ದು ಇದು ಸಹನಾವತು ಈ ಶಾಂತಿ ಮಂತ್ರ. ಇಷ್ಟಾದ ಮೇಲೆ ಮತ್ತೂ ಒಂದು ಶಾಂತಿ ಮಂತ್ರ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಹೇಳ್ತಾರೆ. ಇದು ಸಂಗಚ್ಛಧ್ವಂ ಸಂವದಧ್ವಂ ಅನ್ನೋದು. ಇದು ಋಗ್ವೇದದಲ್ಲಿ ಇರೋಂಥದ್ದು. ಇದು ಸಂಗಚ್ಛಧ್ವಂ, ನಾವೆಲ್ಲರೂ ಒಟ್ಟಿಗೆ ನಡೆಯೋಣ. ನಡೆಯೋಣ ಅಂದರೆ ಮಾರ್ಚ್ ಪಾಸ್ಟ್ ಮಾಡೋದಲ್ಲ ಇದು. ಒಟ್ಟಿಗೆ ನಡೆಯೋಣ ಅಂದರೆ ನಾವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ, ಎಲ್ಲರೂ ಒಂದೇ ರೀತಿಯಲ್ಲಿ ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ. ಸಂಗಚ್ಛಧ್ವಂ ಸಂವದಧ್ವಂ, ಎಲ್ಲರೂ ಒಂದೇ ರೀತಿಯ ಮಾತುಗಳನ್ನಾಡೋಣ. ಸಂವೋ ಮನಾಂಸಿ ಜಾನತಾಂ, ಎಲ್ಲರ ಮನಸ್ಸುಗಳು ಒಂದೇ ರೀತಿಯಲ್ಲಿ ಮುಂದಕ್ಕೆ ಸಾಗಲಿ. ದಿವಾಭಾಗಂ ಯಥಾಪೂರ್ವೇ ಸಂಜಾನನ ಉಪಾಸತೆ, ಅದು ಹೇಗಿರಬೇಕಂತೆ ನಮ್ಮ ಮಾತುಗಳು ನಮ್ಮ ನಡವಳಿಕೆ ಎಲ್ಲನೂ ಅಂತಂದರೆ, ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಾ ಇದ್ರು. ಯಜ್ಞ ಕಾರ್ಯದಲ್ಲಿ ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಾರೆ, ದೇವತೆಗಳು ಅದನ್ನು ಸಮಭಾಗವಾಗಿ ಸ್ವೀಕರಿಸ್ತಾರೆ. ಅವರವರ ಪಾಲಿನದು ಎಷ್ಟೆಷ್ಟೋ ಅಷ್ಟಷ್ಟನ್ನು ಸರಿಯಾಗಿ ಸ್ವೀಕರಿಸ್ತಾರೆ. ಅಲ್ಲಿ ಯಾವ ರೀತಿಯ ಘರ್ಷಣೆಗೂ ಅಲ್ಲಿ ಅವಕಾಶವೇ ಇಲ್ಲ. ಆ ರೀತಿ ದೇವತೆಗಳು ಅದನ್ನು ಸ್ವೀಕರಿಸ್ತಾರೆ. ಹಾಗೆ ನಮ್ಮಲ್ಲೂ ಒಂದು ಒಗ್ಗಟ್ಟಿರಲಿ. ದೇವತೆಗಳಲ್ಲಿ ಯಾವ ರೀತಿ ಒಂದು ಒಗ್ಗಟ್ಟಿದೆಯೋ ಅದೇ ರೀತಿ ನಮ್ಮಲ್ಲೂ ಆ ಒಗ್ಗಟ್ಟು ಬರಲಿ. ನಾವೆಲ್ಲರೂ ಒಟ್ಟಿಗೆ ನಡೆಯೋಣ, ಒಂದೇ ಮಾತಾಡೋಣ. ಅಷ್ಟೇ ಅಲ್ಲ, ಸಮಾನೀವ ಆಕೂತಿ, ನಮ್ಮ ಮನಸ್ಸಿನಲ್ಲಿ ಬರುವಂಥ ಭಾವನೆಗಳು ಕೂಡ ಒಂದೇ ರೀತಿಯಲ್ಲಿ ಸಂವಹಿಸಲಿ, ಒಂದೇ ರೀತಿಯಲ್ಲಿ ಅವು ಮುಂದುವರಿಯಲಿ ಭಾವನೆಗಳು. ಮತ್ತು ಸಮಾನ ಹೃದಯಾನಿವಹ, ನಮ್ಮ ಹೃದಯ ಮಿಡಿಯೋದು ಕೂಡ ಒಂದೇ ರೀತಿಯಲ್ಲಿರಲಿ. ಅಂದ್ರೇನು, ಆ ಒಗ್ಗಟ್ಟು ಅನ್ನೋದು ಆ ರೀತಿ ಬರಲಿ ಅನ್ನೋದನ್ನು ಇಲ್ಲಿ ಆಶಿಸ್ತಾ ಇದ್ದಾರೆ. ನಮ್ಮೆಲ್ಲರ ಮಾತುಕತೆ, ನಮ್ಮೆಲ್ಲರ ನಡವಳಿಕೆ, ನಮ್ಮೆಲ್ಲರ ಮನಸ್ಸಿನ ಭಾವನೆಗಳು, ನಮ್ಮೆಲ್ಲರ ಹೃದಯಾಂತರಾಳದ ಒಂದು ಸ್ಪಂದನಗಳು, ಇವೆಲ್ಲ ಕೂಡ ಒಂದೇ ರೀತಿಯಲ್ಲಿ ಬರಲಿ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರೋಣ, ನಾವೆಲ್ಲರೂ ಒಗ್ಗಟ್ಟಿನಿಂದ ಇರೋಣ ಅನ್ನೋದೇ ಇಲ್ಲಿ ಮುಖ್ಯವಾದಂಥ ಒಂದು ಭಾವನೆ. ಇಲ್ಲಿ ಈ ರೀತಿ ಒಂದು ಒಗ್ಗಟ್ಟು ಬರಬೇಕು ಅಂದರೆ ಮುಖ್ಯವಾಗಿ ಏನು ಬೇಕು? ಅದು ಏನಪ್ಪ ಅಂತಂದರೆ, ನಾವು ಏನು ಕೇಳ್ತೀವೋ ಅದರ ಮೇಲೆ, ನಾವು ಏನು ಮಾತಾಡ್ತೀವೋ, ಏನು ನೋಡ್ತೀವೋ, ಇವೆಲ್ಲದರ ಮೇಲೆ ಅದು ಅವಲಂಬಿಸಿರುತ್ತೆ. ಅದಕ್ಕೆ ಪಾಪ ಮುಂಡಕೋಪನಿಷತ್ತಿನಲ್ಲಿ ಇರೋವಂಥದ್ದು ಮತ್ತೊಂದು, ಅದನ್ನು ಕೂಡ ಇವರು ಹೇಳ್ತಾರೆ.
ಶಾಂತಿ ಮಂತ್ರಗಳಲ್ಲಿ ಏನು ಇದು ಕೂಡ ತುಂಬ ಪ್ರಸಿದ್ಧವಾಗಿರುವಂಥದ್ದೇ. ಭದ್ರಂ ಕಣ್ಣೇ ಭಿಶೃಣು ಯಾಮ ದೇವಾಹ, ಭದ್ರಂ ಪಶ್ಯೇ ಮಾಕ್ಷಭಿರ್ಯಜತ್ರಾಹ ಅಂತ ಹೇಳ್ತಾರೆ. ಅದೇನು, ನಾನು ಕಿವಿಗಳಿಂದ ಒಳ್ಳೆಯ ಮಾತುಗಳನ್ನು ಕೇಳೋ ಹಾಗಾಗಲಿ, ಕಿವಿಗಳಿಂದ ನಾನು ಕಣ್ಣುಗಳಿಂದ ಒಳ್ಳೆಯದನ್ನು ನಾನು ನೋಡೋ ಹಾಗಾಗಲಿ. ಯಾವಾಗ ಕಣ್ಣುಗಳಿಂದ ಒಳ್ಳೆಯದನ್ನು ನೋಡ್ತೀವೋ, ಕಿವಿಗಳಿಂದ ಒಳ್ಳೆಯದನ್ನು ಕೇಳ್ತೀವೋ, ಆಗ ನಮ್ಮ ಭಾವನೆಗಳು ಸಹಜವಾಗಿ ಪರಿಶುದ್ಧವಾಗತ್ತೆ, ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತೆ, ಅದು ಸಾಧ್ಯ. ಇದು ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಕಷ್ಟ ಇದೆ. ಯಾಕೆ ಅಂತಂದರೆ ಕೆಲವು ಮಾಧ್ಯಮಗಳು ನಮ್ಮನ್ನು ಅಡ್ಡದಾರಿಗೆ ಎಳೆಯೋ ಹಾಗೆ ವರ್ತಿಸುತ್ತವೆ. ನಾವು ದೂರದರ್ಶನದಲ್ಲಿ ನೋಡೋದೇ ಇರಬಹುದು, ಅಥವಾ ನಾವು ಯಾವುದೋ ಕೇಳಿಸ್ಕೊಳ್ಳೋದೇ ಇರಬಹುದು, ಅವೆಲ್ಲವನ್ನು ನಾವು ಜರಡಿ ಹಿಡಿಬೇಕು. ಒಳ್ಳೆಯದನ್ನು ಮಾತ್ರ ಕೇಳಬೇಕು, ಕೆಟ್ಟದ್ದನ್ನು ಕೇಳಬಾರ್ದು. ಒಳ್ಳೆಯದನ್ನು ನೋಡಬೇಕು, ಕೆಟ್ಟದ್ದನ್ನು ನೋಡಬಾರ್ದು. ಇಷ್ಟೆಲ್ಲ ಮಾಡಿದಾಗ ಏನಾಗತ್ತೆ? ಸ್ಥಿರೈರಂಗೈ ಸ್ತುಷ್ಟುವಾಗಂಸಸ್ತನೂಭಿ, ನನ್ನ ಅಂಗಗಳೆಲ್ಲವೂ ಬಲಶಾಲಿಯಾಗತ್ತಂತೆ. ಆ ಕಣ್ಣು ಕಿವಿ ಅವು ಎರಡನ್ನು ಸರಿಯಾಗಿ ಇಟ್ಕೊಂಡ್ರೆ, ಅವು ಎರಡೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ಹಾಗೆ ಇಟ್ಕೊಂಡ್ರೆ ಅಂಗಗಳಿಗೆ ಬಲ ಬರುತ್ತೆ, ದೇಹಕ್ಕೆ ಬಲ ಬರುತ್ತೆ. ಆ ದೇಹಕ್ಕೆ ಬಲ ಬಂದಾಗ ನಾವೇನು ಮಾಡಬೇಕು? ವ್ಯಶೇಮ ದೇವಹಿತಂ ಯದಾಯುಹು ಅಂತ ಹೇಳ್ತಾರೆ. ನಾವು ಆವಾಗ ದೇವರಿಗೋಸ್ಕರ ನಮ್ಮ ಉಳಿದ ಆಯಸ್ಸನ್ನು ಕಳೆಯಬೇಕು ಅಂತ ಹೇಳ್ತಾರೆ. ಮತ್ತೆ ಎಲ್ಲರನ್ನ ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ, ಸ್ವಸ್ತಿನ ಪೂಷಾ ವಿಶ್ವವೇದಾಹ, ಸ್ವಸ್ತಿ ನಸ್ತಾರಕ್ಷ್ಯೋ ಅರಿಷ್ಟನೇಮಿಹಿ, ಸ್ವಸ್ತಿನೋ ಬೃಹಸ್ಪತಿರ್ದಧಾತು ಅಂದ್ಬಿಟ್ಟು ಇವರೆಲ್ಲರೂ ನಮಗೆ ಮಂಗಳವನ್ನುಂಟು ಮಾಡಲಿ, ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥಿಸ್ತಾರೆ. ಮತ್ತು ಎಲ್ಲಕ್ಕೂ ಮುಖ್ಯವಾಗಿರುವಂಥದ್ದು ನಾವು ಸತ್ಯವನ್ನು ಹೇಳಬೇಕು, ಸತ್ಯ ವಾಕು ನಮಗೆ ಬೇಕು ಅನ್ನೋದು. ಅದಕ್ಕೆ ಮುಖ್ಯವಾಗಿ ಏನು ಬೇಕು? ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ, ಮನೋಮೇ ವಾಚಿ ಪ್ರತಿಷ್ಠಿತ. ನಾನು ಆಡೋ ಮಾತಿನಲ್ಲಿ ನನ್ನ ಮನಸ್ಸು ತೊಡಗಿರಲಿ, ನನ್ನ ಮನಸ್ಸಿನಲ್ಲಿ ನಾನು ಆಡೋ ಮಾತು ನೆಲೆಸಿರಲಿ. ಅಂದ್ರೇನು, ಇವಾಗ ಯಾವುದೋ ಒಂದು ಮಾತು ನಾನು ಹೇಳ್ತೀನಿ, ಅದು ನನ್ನ ಮನಸ್ಸಿನಲ್ಲಿ ಉಳಿಬೇಕು. ಅರೆ, ಇಂಥ ಮಾತಾಡಿದ್ದೀನಿ ನಾನು, ಹೀಗೆ ನಡ್ಕೋಬೇಕು. ಮತ್ತೊಬ್ಬರಿಗೆ ಯಾರಿಗೋ ಉಪದೇಶ ಕೊಟ್ಟಿರ್ತೀವಿ, ಉಪದೇಶ ಕೊಟ್ಟ ಮೇಲೆ ನಾನು ಹಾಗೆ ನಡ್ಕೋಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿರಬೇಕು. ನಾನು ಯಾವ ಮಾತನ್ನು ಅವ್ರಿಗೆ ಹೇಳಿದ್ದೀನಿ ಅನ್ನೋದು ನನ್ನ ನೆನಪಿನಲ್ಲಿರಬೇಕು. ಮಾತು ಮನಸ್ಸು ಎರಡೂ ಒಟ್ಟಿಗೆ ಒಂದೇ ರೀತಿಯಲ್ಲಿ, ಒಂದೇ ನಿಟ್ಟಿನಲ್ಲಿ, ಒಂದೇ ದಾರಿಯಲ್ಲಿ ಕೆಲಸ ಮಾಡಬೇಕು. ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ, ಋತಂ ವದಿಷ್ಯಾಮಿ ನಾನು ನಿಜ ಹೇಳ್ತಾ ಇದ್ದೀನಿ, ಸತ್ಯಂ ವದಿಷ್ಯಾಮಿ ನಾನು ನಿಜವನ್ನು ಹೇಳ್ತಿದ್ದೀನಿ. ನಾನು ನಿಜವನ್ನು ಹೇಳ್ತಿದ್ದೀನಿ ಅಂತ ಯಾವಾಗ ಹೇಳೋದು? ನಾನು ಹೇಳೋದು ನಿಜ ಆಗೋದು ಯಾವಾಗ? ಅದು ನನ್ನ ಮನಸ್ಸಿನಿಂದ ಪೂರ್ಣವಾಗಿ ಬಂದಾಗ, ಮನಃಪೂರ್ವಕವಾಗಿ ನಾನು ಅದನ್ನು ಹೇಳಿದಾಗ, ಮನಃಪೂರ್ವಕವಾಗಿ ನಾನು ಅಂಥದ್ದನ್ನು ಒಂದು ಮಾತನ್ನು ಹೇಳಬೇಕು, ನಾನು ಅದಕ್ಕೆ ತಕ್ಕ ಹಾಗೆ ನಾನು ನಡ್ಕೋಬೇಕು. ಇಷ್ಟಾದಾಗ ಅದು ಸತ್ಯವಾಕಾಗತ್ತೆ. ಈ ಸತ್ಯವಾಕು ಎಲ್ಲರಿಗೂ ಬರಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಮಂತ್ರದಲ್ಲೂ ಇವರು ಇನ್ನೊಂದು ಹೇಳ್ತಾರೆ, ಅದೇನಪ್ಪ ಅಂತಂದರೆ ತನ್ಮಾಮವತು ತದ್ವಕ್ತಾರಂ ಅವತು ಅಂತ ಹೇಳ್ತಾರೆ. ಅವತು ಮಾಂ ಅವತು ವಕ್ತಾರಂ ಅಂತಾರೆ. ತನ್ಮಾಮವತು, ಆ ಭಗವಂತ ನನ್ನನ್ನು ಕಾಪಾಡಲಿ, ನನ್ನನ್ನು ಆಶೀರ್ವದಿಸಲಿ. ಒಂದು ತದ್ವಕ್ತಾರಂ ಅವತು, ಇದನ್ನೆಲ್ಲ ನನಗೆ ಹೇಳ್ಕೊಟ್ಟವ್ರು ಇದಾರಲ್ವಾ, ನನ್ನ ಹಿರಿಯರು, ನನ್ನ ತಂದೆ ತಾಯಿಗಳು, ನನ್ನ ಗುರುಗಳು, ನನ್ನ ಪ್ರೀತಿಪಾತ್ರರು ನನಗೆ ಇದನ್ನೆಲ್ಲ ಬೋಧಿಸಿದರು, ಇದನ್ನೆಲ್ಲ ನಾನು ಅನುಸರಿಸೋದ್ರಿಂದ ನನಗೆ ಒಳ್ಳೆಯದಾಗತ್ತೆ, ಅದನ್ನು ಹೇಳ್ಕೊಟ್ಟವ್ರನ್ನೂ ಕಾಪಾಡಲಿ ಭಗವಂತ. ಇದು ಒಂದು ಥ್ಯಾಂಕ್ಸ್ ಗಿವಿಂಗ್. ಇದು ಬಾಯಲ್ಲಿ ಥ್ಯಾಂಕ್ಸ್ ಅಂತ ಹೇಳೋದಲ್ಲ, ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಭಗವಂತನನ್ನು ನಾವು ಪ್ರಾರ್ಥಿಸ್ತೀವಲ್ಲ ಮನಃಪೂರ್ವಕವಾಗಿ, ಅವತು ಮಾಂ ಅವತು ವಕ್ತಾರಂ ಅಂತ ಹೇಳ್ತೀವಲ್ಲ, ಆವಾಗ ಆ ಭಗವಂತ ಅದನ್ನು ಖಂಡಿತ ನಡೆಸ್ತಾರೆ. ಇವೆಲ್ಲನೂ ನಮಗೆ ಋಷಿವರೇಣ್ಯರಿಂದ, ಮಂತ್ರ ದ್ರಷ್ಟಾರರಿಂದ ಬಂದಿರೋಂಥದ್ದು. ಇದು ಕಾಲಕ್ರಮದಲ್ಲಿ ನಮ್ಮ ಹಿರಿಯರು ಕೂಡ ಇದನ್ನು ಮನಗಂಡಿದ್ದಾರೆ, ಇಂಥದ್ದು ಎಷ್ಟೋ ಹೇಳಿದ್ದಾರೆ. ಸಂಗಮ ವಂಶದ ಶಾಸನಗಳಲ್ಲಿ, ಶಿಲಾಭಿತ್ತಿಗಳಲ್ಲಿ ಕಂಡಿರೋಂಥ ಒಂದು ಸ್ವಸ್ತಿ ವಾಚನ, ಇದು ಕೂಡ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಪಠಿಸ್ತಾ ಇರ್ತಾರೆ, ಎಷ್ಟೋ ಜನ ಇದನ್ನು ಕೇಳಿರ್ತಾರೆ. ಇದು ಕೂಡ ಅಷ್ಟೇ ಒಂದು ಪರಿಣಾಮಕಾರಿಯಾದಂಥ ಶಾಂತಿ ಮಂತ್ರ ಅಂತ ಹೇಳಬಹುದು. ಎಲ್ಲರಿಗೂ ರಾಷ್ಟ್ರಾಭ್ಯುದಯ ಬೇಕು, ತಮ್ಮ ರಾಷ್ಟ್ರ ನಾಯಕನ ಕ್ಷೇಮ ಬೇಕು.
ಅದನ್ನು ಕೋರ್ತಾ ಇದನ್ನು ಹೇಳ್ತಾರೆ. ರಾಷ್ಟ್ರ ನಾಯಕ ಹೇಗಿರಲಿ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ, ರಾಜ ಪ್ರಜೆಗಳನ್ನು ಪ್ರೀತಿಯಾಗಿ ಕ್ಷೇಮದಿಂದ ಚೆನ್ನಾಗಿ ನೋಡಿಕೊಳ್ಳಿ ಮೊದಲನೇದು, ಆ ರೀತಿ ಇರೋ ರಾಜನಿಗೆ ಕ್ಷೇಮವಾಗಲಿ ಅಂತ ಪ್ರಾರ್ಥಿಸ್ತಾರೆ. ಮತ್ತು ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಅಂತಾರೆ. ಇಲ್ಲಿ ಗೋ ಅಂತಂದರೆ ಅದು ಸಾಂಕೇತಿಕವಾಗಿ ಹಸು ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಪ್ರಾಣಿಗಳಿಗೂ ಕ್ಷೇಮವಾಗಲಿ ಅಂತ. ಸತ್ಪುರುಷರಿಗೆ ಬ್ರಾಹ್ಮಣ ಅಂತಂದರೆ, ಇಲ್ಲಿ ಬ್ರಾಹ್ಮಣ ಅಂದರೆ ಯಾವುದೋ ಒಂದು ಜಾತಿ ಅಂತ ಅಲ್ಲ, ಬ್ರಹ್ಮನಿಂದ ಬಂದಂಥ ಮನುಕುಲ, ಇವರೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದರು. ಎಂಥ ಒಂದು ದೊಡ್ಡ ಮಾತು ಇದು, ನಾನು ಕ್ಷೇಮ, ನೀನು ಕ್ಷೇಮ, ಅವನು ಕ್ಷೇಮ, ಇವನು ಕ್ಷೇಮ, ಇಲ್ಲಿ ಒಬ್ಬರೊಬ್ಬರನ್ನಾಗಿ ಹೇಳುವಂಥ ಪರಿಸ್ಥಿತಿಯೇ ಇಲ್ಲ, ಲೋಕವೆಲ್ಲ ಕ್ಷೇಮವಾಗಿರಲಿ ಅಂತ ಒಂದು ಮಾತಿನಲ್ಲಿ ಇವರು ಆಶೀರ್ವದಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಠಾಧೀಶರು, ದೇವಸ್ಥಾನಗಳಲ್ಲಿ ಅರ್ಚಕರು ಅವರೆಲ್ಲರೂ ಈ ರೀತಿ ಪ್ರಾರ್ಥಿಸ್ತಾರೆ. ಮತ್ತು ನಮ್ಮ ಒಂದು ಕ್ಷೇಮಕ್ಕೆ ಏನಿರಬೇಕೋ ಅದನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ, ಕಾಲಕಾಲಕ್ಕೆ ಸರಿಯಾದ ಸಮಯದಲ್ಲಿ ಮಳೆ ಬರಲಿ, ಚೆನ್ನಾಗಿ ಫಸಲು ಬರಲಿ, ದೇಶೋಯಂ ಕ್ಷೋಭರಹಿತ, ಅದು ಬಹಳ ಮುಖ್ಯವಾದದ್ದು. ದೇಶದಲ್ಲಿ ಯಾವ ರೀತಿಯಾದಂಥ ಗೊಂದಲ, ಗಲಾಟೆ, ಗಲಭೆಗಳು ಇವೆಲ್ಲ ಇರಬಾರ್ದು, ಬೇಡ. ಯಾವ ರೀತಿಯ ಒಂದು ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು ಬೇಡ. ಬ್ರಾಹ್ಮಣ ಸಂತು ನಿರ್ಭಯಾಹ, ಮತ್ತೆ ಇಲ್ಲೂ ಅದೇ ಅರ್ಥ, ಯಾರು ಸತ್ಪುರುಷರಿದಾರೋ ಅವ್ರಿಗೆ ಯಾರಿಗೂ ಒಂದು ಭಯದ ಪರಿಸ್ಥಿತಿ ಬೇಡ, ಅವರೆಲ್ಲರೂ ನಿರ್ಭಯವಾಗಿರಲಿ ಅಂತ ಹೇಳ್ತಾ ಮತ್ತೆ ಹೇಳ್ತಾರೆ. ಇಲ್ಲಿ ಮನುಕುಲ ಬೆಳೀಬೇಕು, ಇಲ್ಲಿ ಯಾರು ತೇಜೋವಂತರಿದ್ದಾರೋ ಅವರೆಲ್ಲರಿಗೂ ಅವರ ವಂಶ ಬೆಳೀಲಿ, ಅಂಥ ಮುಂದಿನ ಪೀಳಿಗೆ ನಮ್ಮ ಮನುಕುಲದಲ್ಲಿ ಬರಲಿ, ಭೂಮಿಯಲ್ಲಿ ಬರಲಿ ಅಂತ ಹೇಳ್ತಾರೆ. ಅಪುತ್ರ ಪುತ್ರಿನಸ್ಸಂತು, ಪುತ್ರಿನಸ್ಸಂತು ಪೌತ್ರಿನ, ಮಕ್ಕಳಾಗದಿರೋವರೆಗೆ ಮಕ್ಕಳಾಗಲಿ, ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಾಗಲಿ, ಯಾಕೆ ಆ ರೀತಿ ಒಳ್ಳೆಯ ರೀತಿಯಲ್ಲಿ ಸಂತತಿ ಮುಂದುವರಿಯಬೇಕು, ಅದು ಬೇಕು ಮನುಕುಲಕ್ಕೆ, ಅದನ್ನು ಹಿರಿಯರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಜೀವನ ನಿರ್ವಹಣೆಗೆ ಏನು ಸಾಧನ ಬೇಕಾಗಿದೆ, ಅದು ಧನ. ನಮಗೆ ತಕ್ಷಣಕ್ಕೆ ಗೋಚರವಾಗೋದು ಧನ, ಅದು ಅಧನ ಸಧನ ಸಂತು ಅಂತ ಹೇಳ್ತಾರೆ. ಯಾರಿಗೆ ಹಣ ಇಲ್ವೋ ಅದು ಅವರಿಗೆ ಸಿಗಲಿ ಅಂತ. ಆ ಹಣವನ್ನು ಸಂಪಾದಿಸೋದು ತಪ್ಪು ಅಂತ ಯಾರು ಹೇಳಿಲ್ಲ ಹಿರಿಯರು. ಶಂಕರಾಚಾರ್ಯರು ತಾವು ಯೋಗಿಗಳು, ತಾವು ತಮಗೋಸ್ಕರ ಏನನ್ನೂ ಅವರು ಹಣವನ್ನು ಆಶಿಸಲಿಲ್ಲ ನಿಜ, ಆದರೆ ಆ ಬಡ ಹೆಂಗಸಿನ ಒಂದು ಬಡತನವನ್ನು ನೀಗಿಸಲಿಕ್ಕೆ ಬಂಗಾರದ ನೆಲ್ಲಿಕಾಯಿಗಳನ್ನು ಸುರಿಸಿದ್ರಲ್ವ ಅವರು. ಹಾಗೆ ಅಧನಾಸಧನಾಸಂತು, ಎಲ್ಲಿ ಹಣ ಬೇಕೋ ಅಲ್ಲಿ ಬೇಕು ಸಿಗಲಿ ಅವರಿಗೆ. ಜೀವಂತು ಶರದಾಂಶತಂ, ಪೂರ್ಣ ಆಯಸ್ಸು ಎಲ್ಲರಿಗೂ ಸಿಗಲಿ ಅಂದ್ಬಿಟ್ಟು ಮನಃಪೂರ್ವಕವಾಗಿ ಹಾರೈಸಿರೋವಂಥದ್ದು ಇದು ಕೂಡ ನಾನು ಶಾಂತಿ ಮಂತ್ರ. ಇದನ್ನು ಎಲ್ಲರೂ ಪಠಿಸ್ತಾ ಇರ್ತಾರೆ. ಎಲ್ಲರ ಪ್ರಾರ್ಥನೆ ಮತ್ತೊಂದು, ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ ಅಂತ ಹೇಳ್ತೀವಿ. ಹೌದಾ, ನಾವೆಲ್ಲರೂ ಎಷ್ಟೇ ಆಗಲಿ ಇದು ಅಸತ್ತು ಅನ್ನೋದು ಮನಸ್ಸಿನಲ್ಲಿ ಇದೆ ಅಂದರೆ ಏನು, ಮಿಥ್ಯೆ, ಇದು ಅಸತ್ಯ, ಇದು ಇವತ್ತಿದ್ದು ನಾಳೆ ಹೋಗೋವಂಥದ್ದು, ಹಾಗಾಗಿ ಇದು ಅಶಾಶ್ವತವಾದದ್ದು ಅಂತ. ಇಲ್ಲಿಂದ ನಾನು ನಿಜವಾಗಲೂ ಇರೋಂಥ ಕಡೆಗೆ ನಾನು ಹೋಗಬೇಕು, ಅದೊಂದು ಪ್ರಾರ್ಥನೆ. ತಮಸೋಮ ಜ್ಯೋತಿರ್ಗಮಯ, ನಾನು ಇಲ್ಲಿ ನೋಡ್ತಾ ಇರೋದೆಲ್ಲ ನಿಜವಲ್ಲ, ಇದು ಕತ್ತಲು, ಕತ್ತಲಲ್ಲಿ ನನಗೇನೋ ಕಾಣಿಸ್ತಾ ಇದೆ, ಕತ್ತಲಲ್ಲಿ ಸರಿಯಾಗಿ ಕಾಣಿಸಲ್ಲ, ಸ್ಪಷ್ಟ ದೃಷ್ಟಿ ಇಲ್ಲ, ಆ ರೀತಿ ಇದೆ, ನಾನು ಬೆಳಕಿನ ಕಡೆಗೆ ಹೋಗಬೇಕು ಅನ್ನೋಂಥದ್ದು. ಮೃತ್ಯೋರ್ಮ ಅಮೃತಂಗಮಯ, ಇದು ಮುಗಿದು ಹೋಗೋವಂಥದ್ದು, ಇಲ್ಲಿಂದ ನಾನು ಶಾಶ್ವತದ ಕಡೆಗೆ ಹೋಗಬೇಕು ಅಂದ್ಬಿಟ್ಟು ಓಂ ಶಾಂತಿ ಶಾಂತಿ ಅಂದ್ಬಿಟ್ಟು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಆದರೆ ಒಂದು ಹಾಗಿದ್ರೆ ಇದು ಮಿಥ್ಯೆ ಅಂತ ಹೇಳ್ತಾರೆ, ಅಸತ್ತು ಅಂತ ಹೇಳ್ತಾರೆ, ಹಾಗಾದರೆ ಇದನ್ನೆಲ್ಲ ಬಿಟ್ಕೊಂಡು ನಾವು ಓಡಿಬಿಡೋಣವಾ, ಈ ಪ್ರಪಂಚ ಬೇಡವಾ, ಎಲ್ಲವನ್ನು ತೊರೆದು ಬಿಟ್ಟು ಸನ್ಯಾಸಿಯಾಗಿ ಹೊರಟು ಹೋಗೋದಾ? ಸನ್ಯಾಸಿ ಆದರೆ ತಪ್ಪಿಲ್ಲ, ಆದರೆ ಅಲ್ಲಿ ಅರ್ಥ ಮಾಡಿಕೊಂಡು ಹೋಗಬೇಕು. ಜೊತೆಗೆ ಇದು ಮಿಥ್ಯೆ ಅಂದರೆ ಪೂರ್ತಿ ಮಿಥ್ಯೆ ಅಂತ ಅಲ್ಲ. ಮತ್ತು ಅವರೇ ಹೇಳ್ತಾರೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬಂದಿದೆ, ಪೂರ್ಣ ಮದ ಪೂರ್ಣಮಿದಂ, ಅದು ಪೂರ್ಣ ಇದು ಪೂರ್ಣ ಅಂತ ಹೇಳ್ತಾರೆ. ಅದು ಪೂರ್ಣ ಇದು ಪೂರ್ಣ, ಪೂರ್ಣಾತ್ ಪೂರ್ಣ ಮುದಚ್ಯತೆ. ಇದು ಯಾತಕ್ಕೆ ಪೂರ್ಣ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಅದು ಪೂರ್ಣ ಅಲ್ವಾ, ಆ ಪೂರ್ಣದಿಂದ ಇದು ಬರ್ತಾ ಇದೆಯಲ್ವ.
ಹೀಗಾಗ್ಬಿಟ್ಟು ಇದೂ ಕೂಡ ಅಪೂರ್ಣತ್ವವನ್ನು ಪಡೆದಿದೆ. ಹಾಗಾಗಿ ನಾವಿದನ್ನು ಪೂರ್ತಿಯಾಗಿ ತಿರಸ್ಕರಿಸುವಂತಹ ಅವಶ್ಯಕತೆ ಇಲ್ಲ, ತಿರಸ್ಕರಿಸಬೇಕಾಗಿಲ್ಲ. ಇಲ್ಲಿ ಚೆನ್ನಾಗಿ ಬಾಳಿದರೆ ಖಂಡಿತ ನಾವು ಅದನ್ನು ಮುಟ್ಟುತ್ತೀವಿ. ಇದೂ ಪೂರ್ಣವೇ ಅಂತ ಹೇಳ್ತಾ ಇದ್ದಾರೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಆ ಪೂರ್ಣದಿಂದ ಈ ಪೂರ್ಣವನ್ನು ಬಂದಿದೆ, ತೆಗೆದಿದ್ದಾರೆ, ಇದೂ ಕೂಡ ನಾನು ಪೂರ್ಣವಾಗೇ ಉಳ್ಕೊಳ್ಳತ್ತೆ. ಇದು ಯಾವ ರೀತಿಯಲ್ಲೂ ಅಪೂರ್ಣ ಅಂದ್ಬಿಟ್ಟು ನಾವು ತಿರಸ್ಕರಿಸಬೇಕಾಗಿಲ್ಲ ಅಂತ ಹೇಳ್ತಾರೆ. ಇಂದು ವಿಷದವಾಗಿ ಹೇಳಲಿಕ್ಕೆ ತುಂಬ ಇದೆ ಇವುಗಳೆಲ್ಲದರ ಬಗ್ಗೆ. ಒಟ್ಟಿನಲ್ಲಿ ಎಲ್ಲ ಶಾಂತಿ ಮಂತ್ರಗಳು ಇಷ್ಟೇ ಹೇಳೋದು, ಸರ್ವೇಷಾಂ ಸ್ವಸ್ತಿರ್ಭವತು, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಸರ್ವೇಷಾಂ ಶಾಂತಿರ್ಭವತು, ಎಲ್ಲರಲ್ಲೂ ಶಾಂತಿ ನಿಲ್ಲಿಸಲಿ. ಸರ್ವೇಷಾಂ ಪೂರ್ಣಂ ಭವತು, ಎಲ್ಲರಲ್ಲೂ ಅಪೂರ್ಣತ್ವ ಬರಲಿ. ಪೂರ್ಣತ್ವ ಬರಬೇಕು ಅಂತಂದರೆ ಅಲ್ಲಿ ನಮ್ಮ ಪ್ರಯತ್ನಗಳು ಬೇಕು. ಪೂರ್ಣತ್ವ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮ ಮನಸ್ಸು ಪೂರ್ಣವಾಗಿ ಒಂದು ರೀತಿಯಲ್ಲಿ ಪರಿಪಕ್ವವಾದಾಗ, ನಮ್ಮಲ್ಲಿ ಎಲ್ಲ ಒಳ್ಳೆಯ ಗುಣಗಳು ಬರಬೇಕು, ಕೆಟ್ಟದ್ದೆಲ್ಲ ಹೋಗಬೇಕು. ಯಾವುದು? ಸಹನೆ, ಶಾಂತಿ, ಸಮಾಧಾನ, ಸ್ನೇಹಪರ ವ್ಯಕ್ತಿತ್ವ, ಇವೆಲ್ಲನೂ ನಮ್ಮಲ್ಲಿ ಕ್ಷಮಾಗುಣ, ಇವೆಲ್ಲ ಬರಬೇಕು. ಎಲ್ಲ ಭಗವಂತನಲ್ಲಿ ನಾವು ಯಾವ್ಯಾವ ಗುಣಗಳನ್ನು, ಒಳ್ಳೆಯ ಗುಣಗಳನ್ನು ನೋಡ್ತೀವೋ ಅವೆಲ್ಲ ನಮ್ಮಲ್ಲೂ ಬಂದಾಗ ಅಪೂರ್ಣತ್ವ ಬರುತ್ತೆ. ಅದುವರೆಗೂ ಬರಲ್ಲ. ಅಷ್ಟೆಲ್ಲ ಒಳ್ಳೆಯ ಗುಣಗಳನ್ನು ಬರಬೇಕಾದ್ರೆ ಜನ್ಮಗಳು ಕಳೀಬೇಕು ನಿಜ. ಆದರೆ ಸರ್ವೇಷಾಂ ಪೂರ್ಣಂ ಭವತು, ಎಲ್ಲರಿಗೂ ಅಪೂರ್ಣತ್ವ ಸಿಗಲಿ ಅಂತ ಹೇಳಿ, ಸರ್ವೇಷಾಂ ಮಂಗಲಂ ಭವತು, ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಹೇಳಿ ಓಂ ಶಾಂತಿ 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 ಅಂತ, ಇದು ಎಲ್ಲ ಮಂತ್ರಗಳಲ್ಲೂ ಕೊನೆಯಲ್ಲಿ ಮೂರು ಬಾರಿ ಶಾಂತಿ 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 ಅಂತ. ಇಲ್ಲಿ ಮೂರು ಬಾರಿ ಯಾಕೆ ಹೇಳಬೇಕು ಅನ್ನೋದು ಒಂದು ಪ್ರಶ್ನೆ. ಶಾಂತಿ 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 ಅಂತ ಇದು ಏನು ಅಂತಂದರೆ, ಎಲ್ಲ ಒಳ್ಳೆಯದರಲ್ಲೂ ಕೂಡ ನಾನು ಒಳ್ಳೆಯ ರೀತಿಯಲ್ಲಿ ಶುಭ ಸಮಾರಂಭಗಳಲ್ಲಿ, ಶುಭ ಸಂದರ್ಭಗಳಲ್ಲಿ ನಾವು ಶಾಂತಿ ಮಂತ್ರಗಳನ್ನ ಪಠಿಸೋವಾಗ ಮೂರು ಬಾರಿ ಹೇಳಬೇಕು. ಯಾಕೆ ಅಂತಂದರೆ, ಒಂದು ಮೊದಲನೆಯ ಶಾಂತಿ ಆದಿ ಭೌತಿಕ, ಅದು ದೇಹಕ್ಕೆ ಸಂಬಂಧಪಟ್ಟಿರೋದು. ಮೊದಲನೆಯ ಶಾಂತಿ ದೇಹಕ್ಕೆ ಸಂಬಂಧಪಟ್ಟಿರೋದು, ಮೊದಲು ನನ್ನ ದೇಹ ಶಾಂತವಾಗಲಿ. ಆಮೇಲೆ ಎರಡನೆಯ ಶಾಂತಿ ನಾವು ಹೇಳ್ತೀವಲ್ಲ, ಅದು ಆಧ್ಯಾತ್ಮಿಕವಾದದ್ದು, ಮನಸ್ಸಿಗೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಕೂಡ ನಾನು ಶಾಂತಿ ನಿಲ್ಲಿಸಲಿ. ಇದು ಹೊರಗಿನ ಶಾಂತಿ ಅಷ್ಟೇ ಸಾಲದು, ಒಳಗೂ ಕೂಡ ನಾನು ಶಾಂತಿ ಬರಬೇಕು. ಆ ಒಳಗಿನ ಶಾಂತಿ ಎರಡನೆಯದರಲ್ಲಿ ಬರುತ್ತೆ. ಮೂರನೆಯ ಶಾಂತಿ ನಾವು ಹೇಳ್ತೀವಲ್ಲ, ಶಾಂತಿ 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 ಅಂತ, ಮೂರನೇ ಶಾಂತಿ ಅದು ಆದಿ ದೈವಿಕ ಅಂದ್ಬಿಟ್ಟು. ಅದು ಏನಪ್ಪ ಅಂತಂದರೆ, ಅಡೆತಡೆಗಳು, ಋಣಾತ್ಮಕ ಚಿಂತನೆಗಳು ಇವೆಲ್ಲ ನಾನು ಹೋಗಿಸೋದಕ್ಕೆ ಮೂರನೆಯ ಶಾಂತಿ. ಆ ದೈವಿ ಪ್ರಸಾದವನ್ನು ನಮಗೆ ಒದಗಿಸಿಕೊಡೋವಂಥದ್ದು ಮೂರನೆಯ ಶಾಂತಿ. ಈ ರೀತಿ ಈ ಶಾಂತಿ ಮಂತ್ರಗಳನ್ನು ಪಠಿಸೋವಾಗ ಮೂರು ಬಾರಿ ಶಾಂತಿ 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 ಅಂತ ಹೇಳೋದು ಕೂಡ ನಾನು ಅತ್ಯವಶ್ಯಕವಾಗಿರುವಂಥದ್ದು. ಹೀಗೆ ನಮ್ಮ ಋಷಿವರೇಣ್ಯರು, ಹಿರಿಯರು ಪ್ರಸಾದಿಸಿರೋದನ್ನು ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಪಾಲಿಸಿಕೊಂಡು ಬಂದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಮತ್ತಷ್ಟು ಶೋಭೆಗೊಳಿಸ್ತಾ, ನಮ್ಮನ್ನು ನಾವು ತಿದ್ದುಕೊಳ್ತಾ, ನಾವೆಲ್ಲರೂ ಸಂತೃಪ್ತಿಯಿಂದ ಬದುಕೋಣ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ವಿದುಷಿ ಶ್ರೀಮತಿ ಸ್ನೇಹ ಹಂಪಿ ಹುಳಿಯವರಿಗೆ, ಶ್ರೀಮತಿ ಅನಿತಾ ಕುಲಕರ್ಣಿಯವರಿಗೆ, ಶ್ರೀ ಮುಕುಂದ್ ಗಂಗೂರವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವೀಕ್ಷಕ ವೃಂದದವರೆಲ್ಲರಿಗೂ ಕೂಡ ನಾನು ನನ್ನ ಅನಂತಾನಂತ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸಾಧನಾ ಸಂಗೀತ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಇಂದು ಇಲ್ಲಿ ಹಾಡಲಿಕ್ಕೆ ಅವಕಾಶ ನೀಡಿರುವಂತಹ ಶ್ರೀಮತಿ ಸ್ನೇಹ ಮೇಡಮ್ ಅವರಿಗೂ ಹಾಗೂ ನನ್ನ ಗುರುಗಳಾದ ರವೀಂದ್ರ ಭಟ್ ಮತ್ತು ಅಕ್ಷಯ ರವೀಂದ್ರ ಭಟ್, ಶ್ರೀಮತಿ ಅಕ್ಷಯ ರವೀಂದ್ರ ಭಟ್ ರವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದು ರಾಗ ಪಟದೀಪನ್ನು ಹಾಡಲು ಪ್ರಯತ್ನಿಸುತ್ತೇನೆ. ಆ
ಅವರು ಬರೆದಿರುವಂತಹ ಒಂದು ಭಾವಗೀತೆ. ಹಳೆಯ ನೆನಪ ತರು
ಕಂದ ಬೆಳೆಯಲು ಎಷ್ಟು ಕಷ್ಟವ ಪಟ್ಟೆಯಮ್ಮ, ನಿನ್ನ ಕಂದ ಬೆಳೆಯಲು ಬಿಸಿಲು ಚಳಿಗೆ ಬಾಡದಂತೆ, ಬಿಸಿಲು ಚಳಿಗೆ ಬಾಡದಂತೆ ಅವಿಚಿಕೊಂಡು ಬಾಳಲ್ಲಿದೆ, ನೀನಿಲ್ಲದೆ ಬಾಳಲ್ಲಿದೆ
ಮಾಡುತ್ತಿದ್ದೇನೆ.